स्वल्प मेत्ति मताड़ो इदु रैल्वे स्टेशन अल्ल निन्न हेसरु एनु हा हेसरु बेळे काळु याके कोत्तंबरि सोप्पु इट्कोबहुदागित्तल्ल हेसरु केळिद्रे एनु जोर माड्तने नन्न हेसरु कट्कोंडु निनगे ना बेकु निन्न स्नेहक्कोस्कर ऐ एम सारी नानु हुडुगिर जोते स्नेह माडल्ल हा ಹಾಗಾದ್ರೆ ಈ ಹೂವಿನ ಗಿಡನಲ್ಲ ಯಾಕೆ ಬೆಳೆಸ್ತಾ ಇದ್ದೀಯಾ ಯಾಕೆ ಬೆಳೆಸಬಾರದು ನಿನ್ನ ತಲೆಯಲ್ಲಿ ಸ್ವಲ್ಪನೂ ಬುದ್ಧಿನೇ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ಅಂದವಾಗಿರೋ ಹೂವನ್ನ ಬೆಳೆಸೋದು ಸುಂದರವಾಗಿರೋ ಹುಡುಗಿರೆ ಕೊಡಕ್ಕೆ ಹೇಳಿ ನನಗೊಂದು ಹೂ ಕೊಡು ಆ ಕೆಂಪದು ಅಂದವಾದ ಹೂ ಬೆಳೆಸೋದು ಸುಂದರವಾಗಿರೋ ಹುಡುಗಿರು ಕೊಡಕ್ಕೆ ನಿನ್ನಂತವರಿಗಲ್ಲ ಹೇ ಮಿಸ್ಟರ್ ನಮ್ಮ ಕಾಲೇಜಿನಲ್ಲಿರೋ ಒಬ್ಬ ಕವಿ ನನ್ನ ಬ್ಯೂಟಿ ಮೇಲೆ ಒಂದು ಪೋಯಮೇ ಬರೆದಿದ್ದಾನೆ ಮುಖವು ಕಮಲದ ಹೂವು ಕಣ್ಣು ನೈದಿಲೆಯ ಹೂವು ಮೂಗು ಸಂಪಿಗೆ ಹೂವು ಅದರ ದಾಳಿಂಬೆ ಹೂವು ಅಂತ ಅವನೊಬ್ಬ ಮುಠಾಳ ಇರಬೇಕು ಹೌದು ಪೋಯಂ ಚೆನ್ನಾಗಿ ಬರೆದ್ರೆ ಅವನ ಮುಠಾಳನೆ ನೀನು ತುಂಬಾ ಜಾಣ ಫಸ್ಟ್ ಕ್ಲಾಸ್ ಆಗಿ ಫುಟ್ಬಾಲ್ ಆಡ್ತೀಯ ಜಾಗಿಂಗ್ ಮಾಡ್ತೀಯ ನಮ್ಮಂತ ಅಂದವಾಗಿರೋ ಹುಡುಗಿರನ್ನ ಕಡ್ರೆ ನಡೆಸ್ತೀಯ ಏ ಮಿಸ್ಟರ್ ಹೆಸರು ಬೇಳೆ ಕಾಳು ನಾನು ನೋಡಿದ್ರೆ ನಿನಗೆ ಇಷ್ಟ ಆಗ್ಲಿಲ್ವಾ ನನ್ನ ಹೆಸರು ನಳಿನಾಕ್ಷಿ ಮನೆಯವರು ಮುದ್ದಿಗೆ ಚಿಕ್ಕದಾಗಿ ನಳಿನಿ ಅಂತ ಕೂಗ್ತಾರೆ ಬೇಕಾದ್ರೆ ನೀನು ಹಾಗೆ ಕರಿ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಭಾವ ಇಬ್ಬರೇ ಇರೋದು ಇವತ್ತು ರಾತ್ರಿ ಫ್ಲೈಟ್ ನಲ್ಲಿ ಅವರು ಹಾಂಗ್ಕಾಂಗ್ ಹೋಗ್ತಿದ್ದಾರೆ ನಾನು ಆವಾಗವಾಗ ಇಲ್ಲಿ ಬರ್ತೀನಿ ಅಮ್ಮನ ಜೊತೆ ಅಪ್ಪನ ಜೊತೆ ಸೋದರ ಮಾವನ ಜೊತೆ ಈ ಊರಿಗೆ ಬಂದಾಗಲೇ ನೆಹರು ನಗರದಲ್ಲೇ ಇರ್ತೀನಿ ಆ ಅಡ್ರೆಸ್ ನಿಮಗೆ ಅಗತ್ಯ ಅಲ್ಲ ಯಾಕೆ ಅಂದ್ರೆ ನಾನು ಪಕ್ಕದ ಮನೆಯಲ್ಲೇ ಇರ್ತೀನಿ ನೀನನ್ನ ಈ ಮನೆಯಲ್ಲೇ ಮೀಟ್ ಮಾಡು ಫುಟ್ಬಾಲ್ ನ ಒದುವಾಗಿರುವಷ್ಟು ಧೈರ್ಯ ಹುಡುಗಿ ನೋಡಿದಾಗ ನಿನಗೆ ಇಲ್ಲ ಅಂತ ನನಗೆ ಗೊತ್ತಿದೆ ಈಸೆ ಬಿಟ್ಟಿರೋ ತಪ್ಪಿಗೋಸ್ಕರ ನೀನೇ ನೇರವಾಗಿ ಬಂದು ನನ್ನ ಸ್ನೇಹ ಬೆಳೆಸಿದ್ರೆ ಸರಿ ಇದ್ದಿದ್ರೆ ನಾನೇ ಬರಬೇಕಾಗುತ್ತೆ ಒಂದು ಡಿಕ್ಕಿ ಹೊಡಿಬೇಕಾಗುತ್ತೆ ಡಿಕ್ಕಿ ಹೊಡೆದು ತಬ್ಬಗೋಬೇಕಾಗುತ್ತೆ ತಬ್ಬಗೊಂಡು ಚಿ 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 ಹಲೋ ನಾನು ಕರ್ಣ ಮಾತಾಡ್ತಾ ಇರೋದು ನೀವು ಯಾರು ನಾನು ಮೋಹನ್ ಭಗನ್ ಟೀಮ್ ಸೆಕ್ರೆಟರಿ ಮಾತಾಡ್ತಾ ಇರೋದು ಮೋಹನ್ ಭಗನ್ ಸೆಕ್ರೆಟರಿನಾ ವಾಯ್ಸ್ ಒಂತರ ಹುಡುಗಿ ತರ ಇದೆಯಲ್ಲ ಹುಡುಗಿ ಬಾಟ್ ಹುಡುಗಿ ಬೇರ್ ಹುಡುಗಿ ಬೀಚ್ ಹುಡುಗಿ ನೋ ಹುಡುಗಿ ಸ್ಪೀಕಿಂಗ್ ಬೋನ್ಲ ಹುಡುಗ ಸ್ಪೀಕಿಂಗ್ ಮೈ ನೇಮ್ ಇಸ್ ಮಥನ್ ಚಕ್ರವರ್ತಿ ಮಥನ್ ಚಕ್ರವರ್ತಿನಾ ನೋ ನೋ ಮಥನ್ ಚಕ್ರವರ್ತಿ ಸನ್ ಆಫ್ ಪ್ರಮೋದ್ ಚಕ್ರವರ್ತಿ ಅಂಡ್ ಗ್ರ್ಯಾಂಡ್ ಸನ್ ಆಫ್ ಅಮೇಯ ಚಕ್ರವರ್ತಿ ತಮ್ಮ ವಾಯ್ಸ್ ಯಾಕೆ ಒಂಥರ ನೋ ಒಂಥರ ಗಿಂಥರ ಪ್ಲಸ್ ನೋ ಶೌಟ್ ಮಾಡಿ ಮಾಡಿ ಗಂಟ್ಲು ಗೊಂಥರ ತರ ಆಗೋಗಿದೆ ಓ ಐ ಆಮ್ ಸಾರಿ ಸರ್ ದಯವಿಟ್ಟು ನನ್ನ ಕ್ಷಮಿಸಿ ಓ ಕ್ಷಮಿಸಿದ್ದೀನಿ ಕ್ಷಮಿಸಿದ್ದೀನಿ ನನಗೆ ಸದಾ ನಿಮ್ಮ ಬಗ್ಗೆನೇ ಯೋಚನೆ ನನ್ನ ಬಗ್ಗೆ ಯೋಚನೆನಾ ಥ್ಯಾಂಕ್ ಯು ಸರ್ ಸರ್ ಮೋಹನ್ ಭಗನ್ ಟೀಮ್ ನಲ್ಲಿ ನನಗೆ ಒಂದು ಚಾನ್ಸ್ ಕೊಡ್ತೀರಾ ಡೋಂಟ್ ಗೆಟ್ ಎಕ್ಸೈಟೆಡ್ ಯಂಗ್ ಎನರ್ಜೆಟಿಕ್ ಅಂಡ್ ಹ್ಯಾಂಡ್ಸಮ್ ಗೋಲ್ ಕೀಪರ್ ಚಾನ್ಸ್ ಕೊಡೋದು ಬಿಡೋದು ಇನ್ನು ನಿರ್ಧಾರ ಮಾಡಿಲ್ಲ ನಾನು ನಿನ್ನ ಪರ್ಸನಲ್ ಆಗಿ ಮೀಟ್ ಮಾಡಿ ಇಂಟರ್ವ್ಯೂ ಮಾಡಿದ ಮೇಲೆ ನೋಡೋಣ ಪರ್ಸನಲ್ ಆಗಿ ಮೀಟ್ ಮಾಡಬೇಕಾ ಸರ್ ಎಲ್ಲಿ ಬರಲಿ ಸರ್ ಯಾವಾಗ ಬರಲಿ ತ್ರೀ ಸ್ಟಾರ್ ಹೋಟೆಲ್ ಎದುರುಗಡೆ ಇರೋ ಬೀಚ್ ಹತ್ರ ಓಕೆ ಬೀಚ್ ನಲ್ಲಿ ಫುಟ್ಬಾಲ್ ಸರ್ ನಾನು ನಿಮ್ಮನ್ನ ಹಾಗೆ ಗುರುತಿಡಿಯೋದು ಹಲೋ ಹಲೋ ಓಕೆ ಅವರೇ ನನ್ನ ಗುರುತಿಡಿತಾರೆ ಸಮುದ್ರದಲ್ಲಿ ಎಷ್ಟು ಬಕೆಟ್ ನೀರು ಸಿಕ್ಕುತ್ತೆ ಅಂತ ಲೆಕ್ಕ ಹಾಕ್ತೀನಿ ಏನ್ ಹಾಗ್ ನೋಡ್ತಾ ಇದೀಯಾ ನಾನು ಒಂದ್ ದೊಡ್ಡ ಟೀಮ್ ಸೆಕ್ರೆಟರಿನ ಮೀಟ್ ಮಾಡಕ್ ಬಂದಿದ್ದೆ ಓ ಮೋಹನ್ ಭಗನ್ ಟೀಮ್ ಸೆಕ್ರೆಟರಿ ತಾನೆ ಅವನು ಪ್ಲೇ ಗ್ರೌಂಡ್ ನಲ್ಲಿ ಮೀಟ್ ಮಾಡು ಅಂತ ಹೇಳ್ದೆ ಯಾಕೆ ರೊಮ್ಯಾಂಟಿಕ್ ಪ್ಲೇಸ್ ಕರ್ದ ಯಾತ ಕರ್ನ ಯಾರು ಗೊತ್ತು ಮೋಹನ್ ಭಗನ್ ಟೀಮ್ ಸೆಕ್ರೆಟರಿ ರೊಮ್ಯಾಂಟಿಕ್ ಪ್ಲೇ ನೀನು ಬಾಂಡ್ ಫೂಲ್ ನಾನು ಸುಳ್ಳು ಹೇಳೋ ಹೊತ್ತಿಗೆ ನೀನು ಇಲ್ಲಿಗೆ ಬಂದೆ ಇದ್ದಿದ್ರೆ ಬರ್ತಿದ್ಯಾ
ಮನೆ ಹತ್ರನೇ ಮೀಟ್ ಮಾಡೋಣ ಅಂದ್ರೆ ಸದಾ ಲೂಸ್ ಮಾವ ನನ್ನ ಹಿಂದೆನೇ ಇರ್ತಾನೆ. ನಾನು ಹೇಳಿದ ಕಥೆ ಹೇಗೆ? ರೆಬಲ್ ಸ್ಟಾರ್ ಅಂಬರೀಶ್, ಟೈಗರ್ ಪ್ರಭಾಕರ್, ಮಧ್ಯದಲ್ಲಿ ಅಂಬಿಕಾ, ಹೇಗಿರುತ್ತೆ? ಅಯ್ಯೋ. ನಮಸ್ಕಾರ ಸರ್. ನಮಸ್ಕಾರ. ಓಹೋ, ಪ್ಲೇಯರ್ ಏನಿಲ್ಲಿ ಫುಟ್ಬಾಲ್ ಆಡ್ತಾ ಇದ್ದೀರಾ? ಒಬ್ನೇ ಹ್ಯಾಕ್ ಸರ್ ಫುಟ್ಬಾಲ್ ಆಡಕ್ಕಾಗತ್ತೆ? ಒಬ್ನೇ ಆಡಕ್ಕಾಗಲ್ಲ. ಸರಿ, ನೀವೆಲ್ಲಿಂದ ಬರ್ತಾ ಇದ್ದೀರಾ? ನಾನು ಇಲ್ಲೇ ತ್ರೀ ಸ್ಟಾರ್ ಹೋಟೆಲ್ಗೆ ಹೋಗಿದ್ದೆ. ನಾಲ್ಕು ಜನ ಪ್ರೊಡ್ಯೂಸರ್ಸ್ ಬಂದಿದ್ದಾರೆ. ಒಂದು ಡಜನ್ ಕಥೆ ಹೇಳಿದೆ ಅವರಿಗೆ. ಯಾವ ಕಥೆ ಕೇಳಿದ್ರು? ಇದು ತೆಲುಗಿನಲ್ಲಿ ಬಂದಿದೆ, ಇದು ತಮಿಳಿನಲ್ಲಿ ಬಂದಿದೆ, ಇದು ಮಲಯಾಳಂ ಬಂದಿದೆ, ಇದು ಹಿಂದಿಲಿ ಬಂದಿದೆ ಅಂತ ಒಂದೊಂದಕ್ಕೆ ಒಂದೊಂದು ಕಾರಣ ಹೇಳ್ತಾನೆ ಹೋದ್ರು. ಯಾವ್ದಾದ್ರೂ ಒರಿಜಿನಲ್ ಇದ್ರೆ ಹೇಳ್ರಿ ಅಂದ್ರು. ನನಗೆ ರೇಗೋಯ್ತು. ಒರಿಜಿನಲ್ ಬೇಕೇನ್ರಿ ನಿಮಗೆ? ಹೋಗ್ರಿ ಮದ್ರಾಸ್ಗೋ ಬೊಂಬಾಯಿಗೋ ಹೋಗ್ರಿ, ವಿಡಿಯೋ ನೋಡಿ ಒರಿಜಿನಲ್ ಬರೆದಿಟ್ಟಿರ್ತಾರೆ, ತಗೋ ಹೋಗ್ರಿ ಅಂತ ಹೇಳಿದೆ. ನೀವೇನೇ ಹೇಳಿ ಸರ್, ನಮ್ಮಂತ ಒರಿಜಿನಲ್ ರೈಟರ್ಸ್ಗೆ ಬೆಲೆನೇ ಇಲ್ಲ ಸರ್. ಏನಂತೀರ ಅಲ್ವೇ? ಸರಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಏನು ಅಂತ ಹೇಳಿ ಸರ್. ಕಥೆ ಕೇಳೋಕೆ ಅಂತ ಕಾರ್ ಕಳಿಸಿ ಕರೆಸ್ಕೊಂಡ್ರು. ಕಥೆ ಯಾವಾಗ ಓಕೆ ಆಗ್ಲಿಲ್ವೋ, ಕಾರು ಇಲ್ಲ, ಜೇಬು ಖಾಲಿ, ಹಾಗೆ ಸಮುದ್ರದಲ್ಲಿ ಶಾರ್ಟ್ ಕಟ್ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನಳಿನಿ, ನಳಿನಿ. ಏನ್ ಡ್ಯಾಡಿ? ಎಲ್ಲಮ್ಮ ನಿಮ್ಮಮ್ಮ? ಸಿಟಿ ಮಾರ್ಕೆಟ್. ಮಾರ್ಕೆಟ್ ಹೋದ್ರೆ ಪರ್ಸ್ ತಗೊಂಡು ಹೋಗ್ಬೇಕು. ನನ್ನ ರೂಮ್ ಅಲ್ಲಿ ಬೀಗದ ಕೈ ತಗೊಂಡೋಗ್ಬಿಟ್ರೆ ಹಾಕೊಳಕ್ ಒಂದ್ ಶರ್ಟ್ ಇಲ್ಲ. ನನ್ ಜುಬ್ಬ ಹಾಕೊಳ್ಳಿ ಬಾವಾ. ಎಲ್ಲಾದ್ರೂ ಉಂಟಾ? ಹಾಗೇನಾದ್ರೂ ನಿನ್ ಜುಬ್ಬ ನಾನ್ ಹಾಕೊಂಡ್ಬಿಟ್ರೆ ನನ್ ಮೈ ಮೇಲಿರೋ ಜುಬ್ಬ ನಿಂದು ಅಂತ ಊರ್ಗೆಲ್ಲ ಡೆಂಗೂರ ಸಾಕೊಂಬಂದ್ಬಿಡ್ತೀಯಾ? ಏನ್ ಭಾವ ಹೀಗಂತೀರಿ? ಅರಸೀಕೆರೆಯಲ್ಲಿ ನಾನು ಅಂಡರ್ವೇರ್ ಹಾಕೊಂಡು ಅಂಗಡಿ ಬೀದಿಯೆಲ್ಲ ಅಲದಾಡಿದ್ರಿ. ನಾನು ಯಾರ ಹತ್ರ ಆದ್ರೂ ಹೇಳಿದ್ರೆ? ಅಲ್ಲ, ತಮಾಷೆಗೆ ಹೇಳ್ತೀನಿ, ಹೋಗಿ ಬಾವಾ ಹಾಕೊಳ್ಳಿ. ನೀನ್ ಖಂಡಿತ ಯಾರ ಹತ್ರ ಹೇಳಲ್ಲ ತಾನೆ? ದೇವರಾಣೆಗೂ ಹೇಳಲ್ಲ, ಹಾಕೋ ಹೋಗಿ. ಸೈಜ್ ಕರೆಕ್ಟ್ ಆಗಿರುತ್ತೆ. ಹಾ ಸರಿಪ್ಪ. ಅರೆ ಗುಂಡ? ಏನ್ ಗುಂಡ? ಏ ಸರಸ್ವತಿ ಪ್ರಸಾದ್, ಅಶೋಕ ಹೋಟ್ಲಿಗೆ ಮದ್ರಾಸಿಂದ ಇಬ್ಬರು ಪ್ರೊಡ್ಯೂಸರ್ಸ್ ಬಂದವ್ರೆ. ಹೀರೋ ಬುಕ್ಡು, ಹೀರೋಯಿನ್ ಬುಕ್ಡು, ವಿಲನ್ ಬುಕ್ಡು, ಡೈರೆಕ್ಟರ್ ಬುಕ್ಡು, ಆಲ್ ಸಾಂಗ್ಸ್ ರೆಕಾರ್ಡೆಡ್ಡು, ಸ್ಟುಡಿಯೋನಲ್ಲಿ ಸೆಟ್ ಕೂಡ ಹಾಕಾಯ್ತು. ಇನ್ನೂ ಕತೆನೇ ಸಿಕ್ಕಿಲ್ಲ. ಈಗ ನೀನ್ ಅಲ್ಲಿಗೆ ಹೋದ್ರೆ ಅದೃಷ್ಟ ದೇವತೆ ನಿನ್ನ ತಬ್ಬಿಡ್ತಾಳೆ. ಸದ್ಯ ಶೂಟಿಂಗ್ ಮುಂಚೆನೆ ಕಥೆನ ಹುಡುಕ್ತಾ ಇದಾರಲ್ಲ, ಪಿಕ್ಚರ್ ಮುಗಿದ ಮೇಲೆ ಹುಡುಕದೆ ಹೋಗ್ತಾ ಒಂದೆರಡು ಬಾಟ್ಲ್ ಗ್ಲಿಸರಿನ್ ತಗೊಂಡು ಹೋಗ್ಲಾ? ದೊಡ್ಡ ಮನಸ್ಸರು ನೀವು, ಯಾವ ಬಾಟ್ಲಿನ್ ಬೇಕಾದ್ರೂ ತಗೊಂಡು ಹೋಗ್ಬೋದು. ದೊಡ್ಡ ಮನುಷ್ಯ ನಾನಲ್ಲ ಗುಂಡ, ಇವರು, ಈ ಹುಡುಗಿ ತಂದೆ ಇವರು, ಈ ಬಂಗ್ಲೆ ಇವ್ರದು, ಇಲ್ಲಿರೋ ಫರ್ನಿಚರ್ ಎಲ್ಲ ಇವ್ರದು, ಹೊರಗಡೆ ಇರೋ ಕಾರು ಇವ್ರದು, ಆದ್ರೆ ಇವ್ರು ಹಾಕೊಂಡಿರೋ ಜುಬ್ಬ ಮಾತ್ರ ನನ್ನ. ಇಲ್ಲ ಇರು, ನಾ ಒಳಗಡೆ ಹೋಗಿ ಬರ್ತೀನಿ. ಓಕೆ. ಒಳಗಡೆ ಡಾಕ್ಟರ್ ಇದಾರ? ಡಾಕ್ಟರ್? ಅದೇ ಶ್ಯಾಮರಾಯ್ ಅವ್ರ ಮಗ. ಇದಾರೆ ಇದಾರೆ. ರಾಮಯ್ಯ, ಡಾಕ್ಟರ್ ನೋಡ್ಬೇಕಂತ ಕರ್ಕೊಂಡೋಗ್. ಸರ್, ನಿಮ್ಮನ್ನ ನೋಡಕ್ ಯಾರೋ ಬಂದಿದ್ದಾರೆ. ಹಲೋ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹಲೋ ಸರ್. ನಮಸ್ಕಾರ. ತಾವ್ ಯಾರು? ನಾನು ಜೈನ ಅಣ್ಣ. ಜೈನ ಅಂದ್ರೆ? ಜಯಣ್ಣ ಅಲ್ಲ ಸರ್, ಜಯಾಳ ಅಣ್ಣ. ಅದೇ ಮೊನ್ನೆ ನಮ್ಮ ತಂದೆ ಜೊತೆ ಬಂದಿದ್ದಲ್ಲ. ಓ, ಶ್ರೀಕಂಠಯ್ಯನವ್ರ ಮಗನ? ಅಲ್ಲ ಸರ್, ಶ್ರೀಕಂಠಯ್ಯನವ್ರ ಮಗ. ಗೊತ್ತಾಯ್ತು ಬಿಡಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್. ಎಕ್ಸ್ಕ್ಯೂಸ್ ಮಿ ಸರ್, ಒನ್ ಸ್ಮಾಲ್ ರಿಕ್ವೆಸ್ಟ್. ಈ ಫೋಟೋ ನನಗೆ ಕೊಡ್ತೀರಾ? ನನಗಲ್ಲ, ಜಯಂಗೆ. ಅವಳು ಕೇಳಿದ್ಲ? ಬರೀ ಮಾತಲ್ಲಿ ಕೇಳಿಲ್ಲ ಸರ್, ಹೃದಯಾಂತರಾಳದಿಂದ, ಮುಗುಳ್ ನಗೆಯಿಂದ, ಕುಡಿನೋಟದಿಂದ ಕೇಳಿದ್ರು. ಡೋಂಟ್ ವರಿ ಸರ್, ನಾನು ಈ ಫ್ರೇಮ್ನ ಖಾಲಿ ಬಿಡೋದಿಲ್ಲ, ಅದಕ್ಕೆ ಬದಲಾಗಿ ಇನ್ನೊಂದು ತಂದಿದ್ದೀನಿ. ಓ, ಜೈನ್ ಫೋಟೋ ಕೊಡಿ, ನಾನೇ ಫ್ರೇಮ್ನಲ್ಲಿ ಹಾಕ್ತೀನಿ. ಅದು ಸರಿ ಅನ್ನಿ, ನಿಮ್ಮ ಹೆಂಡತಿ ಆಗೋಳ ಫೋಟೋನ ನಿಮ್ಮ ಮನಸ್ಸಿನ ಫ್ರೇಮ್ನಲ್ಲಿ ನೀವು ಹಾಕಿದ್ರೇನೆ ಸರಿ. ಸರ್, ಅದು ಯಾರು ಸರ್? ಅವರು ನಮ್ಮ ತಂದೆ. ಅದೇ ತೋಟ ಮಾಲಿ. ಅವ್ರಿಗೆ ಗಾರ್ಡನಿಂಗ್ ಅಂದ್ರೆ ತುಂಬಾ ಇಷ್ಟ. ಓ ಗಾಡ್, ನನ್ನಿಂದ ಫೋನ್ ಆಗೋಯ್ತು, ಸ್ಟ್ರೈಟ್ ಪೆನಾಲ್ಟಿ ಆಗೋಯ್ತು.
ಗುಡ್ ಬಾಯ್ ಜಯ ಜಯ ಅದಕ್ಕೆ ಏನು ಅದಕ್ಕೆ ಇದ್ಯಾರು ಯಾರಿ ಹುಡುಗ ಹಾಗಿದಾನೆ ಏನ್ ಸ್ಟೈಲ್ ಫ್ಯಾಂಟಾಸ್ಟಿಕ್ ನಮ್ಮ ಜಯನ್ ಹೀರೋ ಅದಕ್ಕೆ ನಮ್ಮ ಜಯ ಇವನ್ನೇ ಮದುವೆ ಆಗೋದು ಐ ಲೈಕ್ ಹಿಮ್ ವೆರಿ ಮಚ್ ಐ ಲೈಕ್ ಹಿಮ್ ವೆರಿ ವೆರಿ ಮಚ್ ವಿ ಲೈಕ್ ಹಿಮ್ ವೆರಿ 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 ಮಚ್ ಈ ಫೋಟೋ ನಿನಗೆ ಹೇಗೆ ಸಿಕ್ತು ಅದೇ ಈ ಕರ್ಣನ ಟಾಪ್ ಸೀಕ್ರೆಟ್ ಹುಡುಗ ತುಂಬಾ ಚೆನ್ನಾಗಿದಾನೆ ಹಾ ಸರೋಜನಿಗೂ ಗಿರಿಜನಿಗೂ ತೋರಿಸ್ಕೊಂಡು ಬರ್ತೀನಿ ಅದಕ್ಕೆ ಯಾರಿಗೆ ನಂಬರ್ 2 ನಂಬರ್ 3 ಅದಕ್ಕೆ ಯಾರಿಗೆ ಬೇಕಾಗಿಲ್ಲ ನಂಬರ್ 2 ಕಣ್ಣು ಚೆನ್ನಾಗಿಲ್ಲ ಅಂತಾರೆ ನಂಬರ್ 3 ಫೋಟೋದಲ್ಲಿ ಗುಣ ಗೊತ್ತಾಗುತ್ತಾ ಅಂತಾರೆ ಅವರು ಯಾರು ನಿಮ್ಮಷ್ಟು ಒಳ್ಳೆಯವರಲ್ಲ ಅದಕ್ಕೆ ಜಯ ಜಯ ಏನಮ್ಮ ಬೆಳಗಿನಿಂದನೂ ಇವನ ಜೊತೆಲೇ ಇದೆಯಾ ಹೌದು ಅದಕ್ಕೆ ಜಯನ್ ಮದುವೆ ಅಲ್ವಾ ಈ ಮದುವೆಗೆ ನಾನು ಎರಡು ಕಡೆಯಿಂದ ಸಂಬಂಧ ತಾನೆ ಅದು ಹೇಗೆ ಒಂದು ಜಯ ನನ್ನ ಫ್ರೆಂಡ್ ಎರಡನೇದು ನಮ್ಮ ಕರ್ಣನ ತಂಗಿ ನಿಮ್ಮ ಕರ್ಣನ ಕರ್ಣ ನಿನಗೇನಾಗಬೇಕು ಅವರು ಐ ಲೈಕ್ ಯು ವೆರಿ ಮಚ್ ರಾಯಲ್ ಮೈಸೂರು ಟೈಗರ್ ಇಲ್ಲ ತಾನೆ ಇಲ್ಲ ಅಬ್ಬಾ ಈಗ ಧೈರ್ಯ ಬಂತು ಏನಣ್ಣ ಅಯ್ಯ ಐ ಆಮ್ ಸಾರಿ ನಿನ್ನ ಪರ್ಮಿಷನ್ ಇಲ್ಲದೇನೆ ನಿನ್ನ ಫೋಟೋ ತಗೊಂಡು ಹೋಗಿದ್ದೆ ವಾಪಸ್ ತಂದಿದ್ದೀನಿ ಓಕೆ ಅಣ್ಣ ಇದು ಯಾರ ಫೋಟೋನೋ ಅವರಿಗೆ ವಾಪಸ್ ಕೊಟ್ಬಿಡು ವೈ ಯೂ ಎಂದುಕು ಎನ್ನನ ಎದಕ್ಕೆ ಯಾಕೆ ಯಾವ ಮದುವೆಗೋಸ್ಕರ ಈ ಮನೆ ಮಾರಬೇಕು ಅಂತ ಮದುವೆ ನನಗೆ ಬೇಕಾಗಿಲ್ಲ ಅಯ್ಯೋ ಹುಚ್ಚುಡುಗಿ ಇದಕ್ಕೆಲ್ಲ ತಲೆ ಕೆಡಿಸ್ಕೋತಾರ ಜಯ ಮನೆ ಮಾರೋದಕ್ಕೂ ನಿನ್ನ ಮದುವೆಗೂ ಏನು ಸಂಬಂಧ ಡೋಂಟ್ ವರಿ ಅಪ್ಪ ಏನಾದರೂ ಒಂದು ದಾರಿ ಹುಡುಕೇ ಹುಡುಕ್ತಾರೆ ಅದು ಅಲ್ಲದೆ ದುಡಿಯೋ ಮೂರು ಜನ ಅಣ್ಣಂದ್ರಿದ್ದಾರೆ ನಿನಗೆ ನೀನ್ಯಾಕೆ ಹೇಳಬೇಕು ಏಯ್ ಮದುವೆ ಹೆಣ್ಣು ಯಾವಾಗಲೂ ನಗ್ನಗ್ತಾ ಇರಬೇಕು ನನ್ನ ನೋಡು ಹೇಗೆ ನಗ್ನಗ್ತಾ ಇರ್ತೀನಿ ಹಾ